ನಲವತ್ತು ಬರ್ಬೇಕಾದ್ರೆ ನಾವು ಎಂಟೆಂಟು ಹತ್ತತ್ತು ವರ್ಷ ಗಂಟೆ ಆಗ್ತದೆ. ಆದ್ರೆ ನಾವು ಏನು ಬೇಡಿಕೆ ಇಟ್ವಿ, ಬೇಡಿಕೆ ಒಟ್ಟ ಒಂದು ತಿಂಗಳದಾಗ, ಒಂದು ತಿಂಗಳು ಭಾಳ, ಒಂದು ತಿಂಗಳದಾಗ ತಾವಾಗಿ ಅವರೇ ಸ್ವತಃ ಆಗಿ ಅವರ ಪ್ರತಿಯೊಂದು ಹಂತನೆಲ್ಲ ಎಸ್ಟಿಮೇಟ್ ಮಾಡ್ತೀವಿ, ಪ್ರತಿಯೊಂದನ್ನ ಅವರ ಮುಂದುವರಿಸಿ ಕರ್ನಾಟಕದಲ್ಲಿ ಫಸ್ಟ್ ಯಾವ್ದಾದ್ರು ಸಂಘಕ್ಕೆ ಅನುದಾನ ಕೊಟ್ಟಿದ್ರೆ ನಮ್ಮ ಚುಕ್ಕೋಡಿ ಸಂಘಕ್ಕೆ ಅಂತ ನಾನು ಅತ್ಯಂತ ಹೆಮ್ಮೆ ಇದ್ದೇನೆ. ಸರ್ ಅವರು ಬೆಂಗಳೂರು ವಕೀಲ ಸಂಘಕ್ಕೆ ಹೋಗಿದ್ರು, ಬೆಂಗಳೂರು ವಕೀಲ ಸಂಘದ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ್ರು, ರಾಜ್ಯವು ಘೋಷಣೆ ಮಾಡಿದ್ರು. ನಾವು ಈಗಾಗಲೇ ಚುಕ್ಕೋಡಿ ಸಂಘಕ್ಕೆ, ರಾಯಬಾಗ ಸಂಘಕ್ಕೆ ಮತ್ತು ಗೋಕಾಕ್ ಸಂಘಕ್ಕೆ ಅನುದಾನ ಬಿಡುಗಡೆ ಮಾಡಿದ್ವಿ. ಅದೇ ಪ್ರಕಾರ ನಾವು ನಿಮ್ಮ ಬೆಂಗಳೂರು ಸಂಘಕ್ಕೆ ಅನುದಾನ ಬಿಡುಗಡೆ ಮಾಡ್ತೇವೆ ಅಂತ. ಈ ಪ್ರಕಾರ ನಮ್ಮ ಸಂಘಕ್ಕೆ ಪ್ರತಿಯೊಂದು ಹಂತದಲ್ಲಿ ಅವರು ನಮಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ, ಮುಂದೂ ಕೂಡ ಸಹಕಾರ ಕೊಡ್ತೇನಂತ ಹೇಳಿದರೆ, ಅದಲ್ಲದೆ ನಮ್ಮ ವಕೀಲರಾಗಲಿ ನಮ್ಮ ವಕೀಲರ ಕುಟುಂಬದವರಾಗಲಿ ಯಾರು ಕೂಡ ಪಕ್ಷಾತೀತ ಹೋದರೆ ಪಕ್ಷಾತೀತವಾಗಿ ನಮ್ಮ ವಕೀಲರ ಅನುಕೂಲ ಒಂದು ಮರ್ಯಾದೆ ಕೊಟ್ಟು ನಮ್ಮದು ಎಲ್ಲ ಜನರಿಂದ ಹೊರತರಿಸಿ ನಮ್ಮ ಕೊಟ್ಟ ಒಂದು ಒಳ್ಳೆ ನಮ್ಗೆ ಅಂತ ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಟ್ಟ ಪ್ರತಿಯೊಂದು ವಕೀಲರಾಗಲಿ ವಕೀಲರ ಕುಟುಂಬದವರಲ್ಲಿ ನಮ್ಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಇಂಥ ಈ ಸಂದರ್ಭದಲ್ಲಿ ಅವರ ಪುತ್ರಿ ಆದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಪ್ರಚಾರಕ್ಕೆ ಬಂದಿದ್ದಾರೆ. ಅವ್ರನ್ನು ನಾನು ಈ ಒಂದು ಪ್ರಸ್ತಾವಕ್ಕೆ ಮತದೊಂದಿಗೆ ನನ್ನ ಅವರು ಸ್ವಾಗತ ಪಡಿಸುತ್ತಾ, ನಾವು ಹತ್ತು ತಿಂಗಳಿಂದ ಬಹುಶಃ ಇಲ್ಲಿ ನಿಮ್ಮ ಸಂಘಕ್ಕೆ ಒಂದ್ಸಾರಿ ಬಂದಿದ್ದೀವಿ ನಾವು ಪ್ರಕಾಶ್ ಹುಕ್ಕೇರಿ ಅವರು. ಆ ಸಂದರ್ಭದಲ್ಲಿ ತಾವು ಬೆಳಿಗ್ಗೆ ಇಟ್ಟಿದ್ರೆ ನಾವು ಸುಮಾರು 3 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಅದ್ರ ಜೊತೆಗೆ ರಾಯಬಾಗ ಕೂಡ ಅದು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅವ್ರಿಗೆ ಆಕಸ್ಮಿಕವಾಗಿ ಭೇಟಿಯಾಗಿದ್ದೀವಿ. ಅವರು ಕೂಡ ಇದೇ ರೀತಿ ಮಾದರಿಯಲ್ಲಿ ಕೂಡ ಒಂದು ಸಂಘದ ಒಂದು ಅಸೋಸಿಯೇಷನ್ ಕಟ್ಟಡ ಇದೆ. ಗೋಕಾಕದಲ್ಲಿ ನಾವು ಕಳೆದ 20 ವರ್ಷಗಳಿಂದ ಹೇಳ್ತಾ ಇದ್ರು ಅವರು ನಮಗೆ ಅನುದಾನ ಬೇಕಾಗಿದೆ, ಅನುದಾನ ಬೇಕಾಗಿದೆ ಅಂತ. ಅವ್ರಿಗೆ ಗುರುತಿಸಿ ಅವ್ರಿಗೆ ಅನುದಾನ ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಸೊ ಜೊತೆಗೆ ಈ ಸಾರಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 3 ಸಂಘಕ್ಕೆ ಕೊಟ್ಟಿದ್ದೀವಿ. ಈ ವರ್ಷ 3 ಸಂಘಕ್ಕೆ ಕೊಡ್ತೀವಿ. ಅಂದರೆ 4 ವರ್ಷಗಳಲ್ಲಿ ಎಲ್ಲ ಸಂಘದ ಕಚೇರಿಗಳನ್ನ ಸಂಪೂರ್ಣ ಮಾಡ್ತೀವಿ. ಅವ್ರ ಅರ್ಜಿ ಕೊಡಲಿ, ಬೇಕಾದ್ರೆ ಬಿಡಲಿ, ಬೇಕಾದ್ರೆ ನಮ್ಮ ಕಡೆ ಬರದೇ ಇರ್ಬೋದು, ಬರಬಹುದು. ಯಾಕಂದ್ರೆ ಅದು ಅವತ್ತರ ಅವಶ್ಯಕತೆ ನಿಮಗೂ ಇದೆ ನಮಗೂ ಇದೆ. ಯಾಕಂದ್ರೆ ಅದು ಎಷ್ಟು ಮೌತ್ ಇದೆ ಅಂತ ನೋಡಿದೆ. ಇಲ್ಲಿ ಬಂದಾಗ ನಾನು ನೋಡಿದ್ದೆ, ಯಾವಾಗ ನೋಡಿದ್ದೆ, ಇಲ್ಲಿ ಪರಿಸ್ಥಿತಿ ನೋಡಿ ತಕ್ಷಣ ಇದು ಮಾಡೋದಕ್ಕಂತ ನನಗೆ ಮಾಡೋದಕ್ಕೆ ಆಯ್ತು. ಎಲ್ಲ ಕಡೆ ಹಿಂಗೆ ಇರ್ಬೋದು, ಕೆಲ ಕಡೆ ಒಳ್ಳೆ ಕಟ್ಟಡ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಕೂಡ ನನಗೆ ಭಾಳ ಆಶ್ಚರ್ಯ ಆಯ್ತು. ಅವ್ರು 7 ಕೋಟಿ ರೂಪಾಯಿ ಸಂಬಂಧ ಒಂದು 3 ವರ್ಷದಿಂದ ಸರ್ಕಾರದಿಂದ ಬಿದ್ದಿರ. ಅವರು ಆ ಪಕ್ಷದ ಅಧ್ಯಕ್ಷರಿದ್ದಲ್ಲಿ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನ ಅಧ್ಯಕ್ಷರು ಆ ಸಂದರ್ಭದ ಸರ್ಕಾರದ ಅವರು ಪಾರ್ಟ್ ಆಫ್ ದ ಒಂದು ಪಕ್ಷ. ಅವ್ರಿಗೆ ನಾವು ಸುಮಾರು ಸಾರಿ ಹೋಗಿ ಕೇಳಿದ 10 ಸಾರಿ ಹೋಗಿದ್ದೀವಿ ನಾವು ಮಂತ್ರಿಗಳ ಕಡೆ. ನಮ್ಮ ಬರೀ 2 ಕೋಟಿ ಕೊಡಲಿಕ್ಕೆ ಕೊಡಲಿಕ್ಕೆ ಆಗಲಿಲ್ಲ. ನಮಗೆ ಸಾಯಂಕಾಲ 7 ಗಂಟೆಗೆ ನಮ್ಮ ಮನೆಗೆ ಬಂದರು. ನಾಳೆ ನಮ್ಮ ನರೇಂದ್ರ ಸರ್ ಜೆಜ್ ಅವರು ಆಂಧ್ರಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ. ನಾಳೆ ಹೋಗ್ತಾ ನಾಳೆ ಅವ್ರ ಕೊನೆಯ ಸಿಟ್ಟಿಂಗ್ ಇದೆ. ನಾಳೆ 10:00 ನಾವು ಉದ್ಘಾಟನೆ ಇಟ್ಟಿದ್ದೀವಿ. ಇದನ್ನು ಸ್ಯಾಂಕ್ಷನ್ ಮಾಡೋಕೆ ಬಂದು ನಿಮ್ಮ ಕಡೆ ಒಂದು ಫೈಲ್ ಇದೆ ನಮ್ಮ ಹತ್ರ. 7 ಗಂಟೆಗೆ ಬಂದರು, ಬಹುಶಃ 10 ಗಂಟೆಗೆ ಅವ್ರ ವಾಟ್ಸಪ್ಪಿಗೆಲ್ಲ ನಮ್ಮ ಆದೇಶ ಪ್ರತಿಯನ್ನು ಕಳಿಸಿಕೊಡ್ತಾರೆ. ಬೆಳಗ್ಗೆ 10:00 ಹೋದಿವಿ, ಇನ್ನೂ ಬೇಗ ಹೋಗಿದ್ದೀವಿ. ಅವರೆಲ್ಲ ಸುಮಾರು ಸಮಸ್ಯೆಗಳನ್ನು ಹೇಳಿದ್ರು, ಲಿಫ್ಟ್ ಬೇಕಾಗಿದೆ ಮತ್ತು ಆ ಟ್ರೈನಿಂಗ್ ಕೊಡಲಿಕ್ಕೆ ಗೊತ್ತಿಲ್ಲ, ಹೊಸ ವಕೀಲಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಒಂದು ಹಾಲ್ ಬೇಕಾಗಿದೆ, ಸಿಟ್ಔಟ್ ಬೇಕಾಗಿದೆ, ಕ್ಯಾಂಟೀನ್ ಟಾಯ್ಲೆಟಿಗೆ ಸುಮಾರು ತೋರಿಸಿದ. ಸೊ ಆ ಸಂದರ್ಭದಲ್ಲಿ ನಾ ಹೇಳಿದೆ, 2.5 ಕೊಟ್ಟಾಯಿತು, ತಕ್ಷಣಕ್ಕೆ 10 ಕೋಟಿ ರೂಪಾಯಿನ ಮತ್ತೆ ಕೊಟ್ಟಿವೆ ಸಿಟಿ ಸಿವಿಲ್ ಬೆಂಗಳೂರು ಕೋರ್ಟ್ ಅವರಿಗೆ 10 ಕೋಟಿಯನ್ನು ಕೊಟ್ಟು ಈಗಾಗಲೇ ಟೆಂಡರ್ ಕೂಡ ಆಗಿದೆ. ಅದರಲ್ಲಿ 2 ಹೊಸ ಲಿಫ್ಟ್ ಕೂಡ ಮಾಡಿದ್ವಿ. ಯಾಕಂದ್ರೆ ಅದು 7ನೇ ಮಾಡಿ ಹೋಗ್ಲಿಕ್ಕೆ ಸೀನಿಯರ್ ಲಾಯರ್ಗೆ ಯಾರ್ದು ಅಸಾಧ್ಯ ಅಂತ ಹೇಳಿದ್ರು. ಯಾರು ಕೂಡ ಮೇಲೆ ಹೋಗ್ಲಿಕ್ಕೆ 7ನೇ ಮಾಡಿ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ಅವ್ರು ಲಿಫ್ಟ್ ಇರ್ಬೋದು, ಮೆಮಿಕನ್ ಇರ್ಬೋದು, ಕ್ಯಾಂಟೀನನ್ನು ಕೊಟ್ಟಿದ್ದೀವಿ. ಮತ್ತು ಅವ್ರಿಗೆ ಇನ್ನೂ ಬರೆಸ್ಕೊಟ್ಟು ನಾವು ಪ್ರತಿ ವರ್ಷ ನಿಮ್ಗೆ 10 ಕೋಟಿ ಕೊಡ್ತೇವೆ ತಿಳಿದವ್ರೆ. ಪ್ರತಿ ವರ್ಷ ಸಿಟಿ ಸಿವಿಲ್ ಕೋರ್ಟಿಗೆ 10 ಕೋಟಿ ಕೊಟ್ಟು ಅವ್ರು ಮಾದರಿ ಮಾಡೋಣ, ಒಂದು ಮಾಡಲ್ ಆಗಿ ಮಾಡೋಣ. ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ಇದೆ ಆ ರೀತಿ ನಾವು ಕೂಡ ಮಾಡೋದ್ರಲ್ಲಿ ಮರದಲ್ಲಿ ಮಾಡಿದ್ದೀವಿ. ಈಗ 10 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಬಹುಶಃ ಈ ವರ್ಷದಲ್ಲಿ ಕೂಡ ಇನ್ನೂ 10 ಕೋಟಿನ ಕೊಡ್ತೀವಿ. ಅಂದರೆ ಒಂದು ಸರ್ಕಾರ ಅವ್ರು ಕೇಳಿದ ಮುಂಚೆನೇ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಈ ರಸ್ತೆ ಎಲ್ಲಿ ಹೋಗ್ತದೆ, ಎಲ್ಲಿ ಯಾವ ರೀತಿ ಇಡಬೇಕು, ಶಾಲೆಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಸರ್ಕಾರ ಮಂತ್ರಿಗಳಾಗಿ ಅದಕ್ಕೆ ನಾವು ಚಾಲನೆ ಕೊಟ್ಟಾಗ ಮಾತ್ರ ಮುಂದಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಿಮ್ಗೆ ಈಗಾಗಲೇ ನಿಮ್ಮ ಕೆಲಸವನ್ನು ಬಹುಶಃ ಮಾಡಿದ್ದೀವಿ, ನೀವು ಮಾಡಬೇಕಾದ ಕೆಲಸ ಬಾಕಿ ಇದೆ ಅಂತ ನನ್ನ ಭಾವನೆ. ಅದಕ್ಕಾಗಿ ತಾವು ಕಾಂಗ್ರೆಸ್ಸಿಗೆ ಅಷ್ಟು ಕೊಡಿ. ಯಾಕಂದ್ರೆ ನಾವು ಇಲ್ಲೇ ಇರೋವ್ರು, ನಿಮ್ಮ ಜೊತೆ ಇರೋವ್ರು, ಬೆಳಗಾವ್ ಚಿಕ್ಕೋಡಿ ಗೋಕಾಕ್ ರಾಬಾಗ್ ಇಲ್ಲೇ ಸುತ್ತ ಹಾಕಿರ್ತೀವಿ. ಅದಕ್ಕಾಗಿ ಇದೊಂದು ಸಾರಿ ಡೆಲ್ಲಿಯನ್ನು ನೋಡಿದೆ, ನಮ್ಮನ್ನು ನೋಡಿ ನೀವು ಮಾತಾಡ್ತಾ
ನಮ್ದ ಕಲೆ. ಈಗಾಗಲೇ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಹೇಳಿದ್ರು, ಅಂದ್ರೆ ಸ್ಪಷ್ಟವಾಗಿ ಒಂದ ಸರ್ಕಾರದಾಗ ಜವಾಬ್ದಾರಿ ತಗೊಂಡ್ಮೇಲೆ ಮೊದಲೇದಾಗಿ ನಾವಾಗ್ಲಿ ಕಿವುಡ ಅವರಲ್ಲಿ ಭೇಟಾದಾಗ ಅವರು ಕೂಡ ಪ್ರಕಾಶ್ ಅನ್ನ ಉಕ್ಕೀರಿ ಅವ್ರು ನೀವೆಲ್ಲರೂ ಜೊತೆಗೆ ಇಲ್ಲಿ ಓಪನಿಂಗ್ ಮಾಡಿದ್ವು. ಆ ಸಂದರ್ಭದಲ್ಲಿ ಬಹುತೇಕ ಇನ್ನೊಂದು 6 ತಿಂಗಳಲ್ಲಿ ಒಂದು ಒಳ್ಳೆ ಚಿಕ್ಕೂಡಿದಲ್ಲಿ ಬಿಲ್ಡಿಂಗ್ ಆಗ್ತಿದ್ದೆ. ಈಗೂ ಕೂಡ ನಾವು ಬರೀ 3 ಕೋಟಿ ಇಲ್ಲ, ಇನ್ನ ಹೆಚ್ಚಿನ ಬೇಡಿಕೆ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಮ್ದು ಸರ್ಕಾರದಿಂದ ಹೇಳಕ್ಕಾಗಿಲ್ಲ. ನನ್ನ ಪೂರ್ಣ ಜವಾಬ್ದಾರಿ ಐತಿ ಸತೀಶ್ ಅಣ್ಣ ಮತ್ತು ಪ್ರಕಾಶ್ ಅಣ್ಣ ಕೂಡಿ ಅದನ್ನು ಓಪನಿಂಗ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಗೆಲ್ಲರೂ ಹೇಳಿದ್ವಿ. ವಿಜಯಕಾರ ಜಾರಕಿಹೊಳಿ ಕೂಡ ಒಂದು ಒಳ್ಳೆ MBA ಕಲಿತು ಇವತ್ತು ನಾಮಿನೇಷನ್ ಮಾಡಿದವರು, ನಾವೆಲ್ಲರೂ ಪ್ರಜ್ಞೆ ಮಾಡ್ತಿದ್ವಿ. ಯಾಕಂದ್ರೆ ವಿಶೇಷ ಅಂದ್ರೆ ಒಂದು ಶುಗರ್ ಫ್ಯಾಕ್ಟ್ರಿ ಇಷ್ಟೆಲ್ಲ ಇಂಡಸ್ಟ್ರಿ ಇದ್ದಾಗೂ ಕೂಡ ಸೇವೆ ಮಾಡೋಕ್ಕಾಗಲಿ ಇವತ್ತು ಒಂದು ಪ್ರತಿನಿಧಿಯಾಗಿ ನಮ್ಮ ಪಾಟಿದವರು ಇವತ್ತು ಯುವಕರಾಗಿ ಮತ್ತು ಇವತ್ತು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ನಾವೆಲ್ಲರೂ ಎಲ್ಲರೂ ಮುಂದಿನ ನಿರ್ಮಾಣದಲ್ಲಿ 7ನೇ ಮೇಗೆ ಚುನಾವಣೆ ಐತಿ. ಪ್ರಿಯಾಂಕಾ ಜಾರಕಿಹೊಳಿ ಈ ನಮ್ಮ ಲೋಕಸಭಾದಿಂದ ಹೈಯೆಸ್ಟ್ ಮತದಾನ ಕೊಟ್ಟ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಬೇಕಂತ ನಿಮ್ಮ ಕೈ ಮುಗಿದ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ತಾವೇನು ಒಂದು ವಿಶ್ವಾಸ ಇಟ್ಟಿದ್ದೀರಿ ಇವತ್ತು ಚಿಕ್ಕೋಡಿಯಲ್ಲಿ ಒಂದು ಜಿಲ್ಲೆ ಆಗಬೇಕು, ಒಳ್ಳೆ ಬಿಲ್ಡಿಂಗ್ ಆಗಬೇಕು, ಅದೆಲ್ಲ ನಾವಾಗಲಿ ಪ್ರಕಾಶ್ ಅಣ್ಣ ಹುಕ್ಕೀರಿ ಆಗಲಿ ಸತೀಶ್ ಅಣ್ಣ ಆಗಲಿ ಎಲ್ಲರೂ ಕೂಡಿ ಹೆಚ್ಚಿನ ಜವಾಬ್ದಾರಿ ತೊಗೊಂಡ ಯುವಕರಿಗೂ ಕೂಡ ಹೆಚ್ಚಿನ ಒಂದು ಮುಂದಿನ ನಿರ್ಮಾಣದಲ್ಲಿ ಅವಕಾಶ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ಆಶೀರ್ವಾದ ಮಾಡಬೇಕಂತ ಮಾತನಾಡಿ ಎರಡು ಮಾತನ್ನು ಮುಗಿಸುತ್ತೇನೆ. ನಾನು ಸತೀಶ್ ಜಾರಕಿಹೊಳಿ ಸರ್, ಯಾರು ಗೊತ್ತಿಲ್ಲ ಏನು ಯಾರು ಇಲ್ಲ. ಅವರು ಮಾಡೋ ಕೆಲಸ ಅವರು ಮಾಡುವಾಗ ಒಂದು ಎಲ್ಲರೂ ಮಾಡ್ಬೋದು. ಆದರೆ ಅದರಲ್ಲಿ ಈಗ ಬ್ಯಾಟ್ಸ್ಮನ್ ಒಳಗೆ ಹೇಗೆ ಇರ್ತಾರಲ್ಲ, ಈಗ ಎಲ್ಲರೂ ಬ್ಯಾಟ್ಸ್ಮನ್ ಕರೆ ಸಚಿನ್ ತೆಂಡೂಲ್ಕರ್ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಮಾಡೋದಾಗ ವಿರಾಟ್ ಕೊಹ್ಲಿ ಮಾಡೋದಾಗ ಹೇಗೆ ಅನಿಸಿದೆ, ಆ ಥರ ಆ ಫರಕ್ ನಾವು ಇಲ್ಲಿ ಕಾಣ್ಬೋದು. ನಮಗೆ ಇವತ್ತು ನಮ್ಮ ನಶೀಬ್ ಚಲೋ ಅವರು ಇಲ್ಲಿ ನಮ್ಮ ಚಿಕ್ಕೋಡಿ ಭಾಗಕ್ಕ ಒಂದು ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಡೈರೆಕ್ಟ್ಲಿ ಚಿಕ್ಕೋಡಿ ಹೇಳಕ್ಕೆ ಇವತ್ತು ಕಾಂಟ್ಯಾಕ್ಟ್ ಆಗಿದ್ದಾರೆ, ಮಧ್ಯದ ಕಾಂಟ್ಯಾಕ್ಟ್ ಆಗಿದ್ದಾರೆ. ಹಾಗೆ ನಾವು ಅವ್ರದ್ದು ಲೀಡರ್ಶಿಪ್ ಅಂತೂ ನಮಗೆಲ್ಲ ಗೊತ್ತದೆ. ಇಟ್ ಇಸ್ ಎ ವೆಲ್ ಎಸ್ಟಾಬ್ಲಿಷ್ಡ್ ಲೀಡರ್ಶಿಪ್ ವಿತ್ ವಿಷನ್ ಆ್ಯಂಡ್ ಆ್ಯಕ್ಷನ್ ಆ್ಯಂಡ್ ದೇರ್ಫೋರ್ ಐ ಫೀಲ್ ದಟ್ ವಿ ಮಸ್ಟ್ ಆಲ್ ಯುನೈಟ್ ಟುಗೆದರ್ ಆ್ಯಂಡ್ ಯುನೈಟೆಡ್ಲಿ ಸಪೋರ್ಟ್ ದ ಕ್ಯಾಂಡಿಡೇಟ್ ಆಫ್ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ. ಆ್ಯಂಡ್ ವಿದೌಟ್ ಟೇಕಿಂಗ್ ಮಚ್ ಟೈಮ್ ಐ ಒನ್ಸ್ ಅಗೇನ್ ಅಪೀಲ್ ಯು ಆಲ್ ಟು ಸಪೋರ್ಟ್ ದ ಕಮ್ಯುನಿಸ್ಟ್ ಪಾರ್ಟಿ ಆ್ಯಂಡ್ ಇಲೆಕ್ಟ್ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಆ್ಯಂಡ್ ಟು ಸ್ಟ್ರೆಂಗ್ಥನ್ ದ ಹ್ಯಾಂಡ್ ಆಫ್ ದ ಕಾಂಗ್ರೆಸ್ ಪಾರ್ಟಿ, ಟು ಸ್ಟ್ರೆಂಗ್ಥನ್ ದಿ ಹ್ಯಾಂಡ್ ಆಫ್ ದರ್ ಓನ್ ಫಾದರ್ ಆ್ಯಂಡ್ ಇನ್ ಟರ್ನ್ ಟು ಗಿವ್ ಅಸ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ದಟ್ ವಿ ನೀಡ್ ಇನ್ ದ ಇಯರ್ಸ್.